ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತ್ಮೂರು ಸಂಖ್ಯೆ ನೂರ ಇಪ್ಪತ್ತು ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಮತ್ತಾಯ ಐದನೇ ಅಧ್ಯಾಯ ಏಳನೇ ವಚನ ನೀವು ಹೃದಯಪೂರ್ವಕವಾಗಿ ಮನುಷ್ಯರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆಯೂ ನಿಮ್ಮ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ಕರ್ತನು ಹೇಳಿದ್ದಾನೆ ಹೀಗೆ ಆತನು ಬೋಧಿಸುವುದೇನೆಂದರೆ ನಾವು ವ್ಯಕ್ತಪಡಿಸುವ ಕರುಣೆಯು ಔಪಚಾರಿಕತೆಗಿಂತಲೂ ಬಾಹಿರವಾದ ಕ್ಷಮಾಪಣೆಗಿಂತಲೂ ಮೀರಿದ್ದಾಗಿರಬೇಕು ಅಂದರೆ ಇದು ಹೃದಯದಿಂದ ನಿಷ್ಕಪಟವಾಗಿರಬೇಕು ಆದುದರಿಂದ ಕ್ರಿಸ್ತನ ಮೂಲಕ ನಮಗೆ ದೈವಿಕ ಕರುಣೆಯು ಅಧಿಕ ಪ್ರಮಾಣದಲ್ಲಿ ಬೇಕಾಗಿರುವುದನ್ನು ನಾವು ಗ್ರಹಿಸಿಕೊಳ್ಳುವ ಅದೇ ಪ್ರಮಾಣದಲ್ಲಿ ನಾವು ಇತರರಿಗೆ ಕರುಣೆ ತೋರಿಸಬೇಕು ವಿಶೇಷವಾಗಿ ಸಹೋದರರಿಗೆ ತೋರಿಸಬೇಕು ಎಂಬುದಾಗಿದೆ